ಈ ನಡುವೆ ಬೆಂಗಳೂರಿನಿಂದ ಒಡಿಶಾಗೆ ರೈಲು ಸೇವೆ ಪುನರಾರಂಭ ಆಗಿದೆ. ಈ ಅಪಘಾತ ನಡೆದ ಬಳಿಕ ಎಸ್ಎಂಬಿಟಿ ಇಂದ ಮೊದಲ ರೈಲು ಒಡಿಶಾ ಕಡೆಗೆ ಹೊರಟಿದೆ. ಮಧ್ಯಾಹ್ನ 12 ಗಂಟೆ 30 ನಿಮಿಷಕ್ಕೆ ಎಸ್ಎಂಬಿಟಿ ಇಂದ ರೈಲು ಹೊರಟಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ರೈಲು ಕೂಡ ಒಡಿಶಾ ಕಡೆ ಪ್ರಯಾಣವನ್ನ ಬೆಳೆಸುತ್ತೆ. 1 ಗಂಟೆ 50 ನಿಮಿಷಕ್ಕೆ ಹೌರಾ ಎಕ್ಸ್‌ಪ್ರೆಸ್ ತನ್ನ ಪ್ರಯಾಣವನ್ನ ಆರಂಭ ಮಾಡುತ್ತೆ. ಈಗಾಗಲೇ ಒಂದು ಟ್ರೈನ್ ಒಡಿಶಾ ಕಡೆಗೆ ಹೊರಟಿದೆ. ಇನ್ನೊಂದು ಟ್ರೈನ್ ಇನ್ನೇನು 20 ನಿಮಿಷಗಳಲ್ಲಿ 20 25 ನಿಮಿಷಗಳಲ್ಲಿ ಎಸ್ಎಂಬಿಟಿ ಇಂದ ಹೊರಡುತ್ತೆ. ಪುನರಾರಂಭ ಆಗಿದೆ ಸೇವೆ. ಆ ಮಾರ್ಗವಾಗಿ ಈ ಟ್ರೈನ್ಗಳು ಹೊರಡುತ್ತಾ ಅಥವಾ ಟ್ರ್ಯಾಕ್ ಬದಲಾಗುತ್ತಾ, ಟ್ರೈನ್ ಏನಾದರೂ ಪರ್ಯಾಯ ವ್ಯವಸ್ಥೆ ಪರ್ಯಾಯ ಬದಲಿ ಮಾರ್ಗದಿಂದ ಹೋಗುತ್ತಾ, ಆ ಬಗ್ಗೆ ಇನ್ನು ಗೊತ್ತಾಗಬೇಕಿದೆ. ಎಸ್, ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನಿಂದ ಹೌರಾ ಕಡೆಗೆ ಹೋಗ್ತಾ ಇರುವಂತಹ ಟ್ರೈನು ಈಗಾಗಲೇ ಒಂದು ಹೊರಟಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಟ್ರೈನ್ ಕೂಡ ಹೊರಡುತ್ತೆ. ಎಸ್ಎಂಬಿಟಿ ರೈಲ್ವೆ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಪುಟ್ರಾಜು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ರಾಜು, ಒಂದೆರಡು ಮೂರು ದಿನಗಳಿಂದ ಈ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು, ಈಗ ಮತ್ತೆ ಆರಂಭ ಆಗಿದೆ. ಎಷ್ಟು ಟ್ರೈನ್ ಹೊರಡ್ತಾ ಇದೆ, ಯಾವ್ಯಾವ ಸಮಯಕ್ಕೆ ಹೊರಡ್ತಾ ಇದೆ, ಯಾವಾಗ ಇದು ಹೌರಾ ತಲುಪುತ್ತೆ, ಬೈ ದ ಟೈಮ್ ಅವರು ತಲುಪೋದ್ರೊಳಗಡೆ ಅದೇ ಮಾರ್ಗವಾಗಿ ಹೋಗುತ್ತೆ ಬೇರೆ ಮಾರ್ಗವಾಗಿ ಹೋಗುತ್ತೆ? ಪುಟ್ರಾಜು, ಎಸ್ ಪ್ರಣೋತ್, ಏನು ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಸಂಭವಿಸಿದಂತಹ ದುರಂತದಿಂದಾಗಿ ರೈಲ್ವೆಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ಏನು ಒಡಿಶಾದಲ್ಲಿ ನಡೆದಂತಹ ಭೀಕರ ದುರಂತದಲ್ಲಿ ಸುಮಾರು 288 ಜನಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು, ಸುಮಾರು ಸಾವಿರಾರು ಜನ ಗಾಯಾಳುಗಳಾಗಿದ್ದರು. ಈ ದುರಂತ ನಡೆದಂಥ ನಡೆದ ನಂತರದಲ್ಲಿ ಬೆಂಗಳೂರಿನಿಂದ ಇದೇ ಮೊದಲ ಬಾರಿಗೆ ರೈಲು ಓಡ್ತಾ ಇರುವಂಥದ್ದು, ಅಂದರೆ ಒಡಿಶಾಗೆ ಹೋಗ್ತಾ ಇರುವಂಥದ್ದು. ಇದೀಗ ರೈಲು ಓಡೋದಕ್ಕೆ ಸನ್ನದ್ಧವಾಗಿ ನಿಂತಿರುವಂಥ ರೈಲಿನ ವಿಜುವಲ್ಸನ್ನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇರುವಂಥದ್ದು. ಇದು ಹೌರಾ ಎಕ್ಸ್ಪ್ರೆಸ್ ರೈಲು. ಬೆಂಗಳೂರಿನ SMVB ರೈಲ್ವೆ ನಿಲ್ದಾಣದಿಂದ, ಅಂದರೆ ಬೈಯಪ್ಪನ ಹಳ್ಳಿ ಅಲ್ಲಿರುವಂಥ ರೈಲ್ವೆ ನಿಲ್ದಾಣದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರೈಲು ಪ್ರಯಾಣವನ್ನು ನಡೆಸಲಿದೆ. ಈಗಾಗಲೇ ಏನು ಒಂದೂವರೆಗೆ ಹೊರಡುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ರೈಲ್ವೆ ಅಧಿಕಾರಿಗಳು ನೀಡಿದರು. ಆದರೆ ಇದೀಗ ಮತ್ತೆ ಸಮಯದ ಬದಲಾವಣೆಯಾಗಿರುವಂಥದ್ದು, 1:50ಕ್ಕೆ ಇಲ್ಲಿಂದ ಮೊದಲ ಟ್ರೈನು ಹೋಗುತ್ತೆ ಅನ್ನುವಂಥದ್ದು. 12:30ಯಿಂದ 1 ಗಂಟೆ ಆಯಿತು, 1:30 ಆಯಿತು, ಈಗ 1:50ಕ್ಕೆ ಅನ್ನುವಂಥ ಮಾಹಿತಿಯನ್ನು ಈಗ ರೈಲ್ವೆ ಅಧಿಕಾರಿಗಳು ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ 1:50ಕ್ಕೆ ಮೊದಲ ರೈಲು ಇಲ್ಲಿಂದ ಹೊರಗೆ ಒಡಿಶಾಗೆ ಹೊರಡಲಿದೆ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ರೈಲ್ವೆನಲ್ಲಿ ಕುಳಿತಿರುವಂಥದ್ದು, ಜೊತೆಗೆ ಸಾಕಷ್ಟು ಪ್ರಯಾಣಿಕರು ಹೊರಗಡೆ ಭಾಗದಲ್ಲೂ ಸಹ ನಿಂತಿರುವಂಥದ್ದು. ಟಿಕೆಟ್ ಈಗಾಗಲೇ ಏನು ರಿಸರ್ವ್ ಅನ್ನ ಮಾಡಿಸಿದ್ದಾರೆ. ಆ ರಿಸರ್ವ್ ಅನ್ನ ಮಾಡಿಸಿದ್ರು ಜನ ಸಾಧ್ಯ ಇದೆಯಾ? ಎಸ್, ಖಂಡಿತವಾಗ್ಲೂ ಪ್ರಣೋತ್, ನಾನು ಇಲ್ಲಿ ನನ್ನ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ಟ್ರೈನ್ ಎಷ್ಟು ಗಂಟೆಗೆ ಹೊರಡುತ್ತೆ, ಏನಾಗುತ್ತೆ? ಇದು ಟ್ರೈನು 1:50ಗೆ ಹೊರಟತ್ತೆ. ಬೆಳಗಿಂದ ಸಮಯ ಸಲ ಚೇಂಜ್ ಆಯಿತು. ಇದು 2 ದಿವಸ ಅಂತ ಹೋಗ್ಬೇಕಿರೋ ಟ್ರೈನು. ಆಗಲಿ ನಿಲ್ಲಿಸಿ BBMP ಅವರೆಲ್ಲ ಊಟ ಅರೇಂಜ್ಮೆಂಟು ಎಲ್ಲ ಇದು ಮಾಡಿ ಈಗ ಎಲ್ಲ ಇರೋ ಹಿಂದಿಯವ್ರಿಗೆಲ್ಲ ಅವ್ರಿಗೆ ಸ್ಥಳಕ್ಕೆ ಇದು ಮಾಡ್ತಾ ಇದ್ದಾರೆ. ಸರ್, ಬೆಳಗ್ಗೆಯಿಂದ ಯಾವುದಾದ್ರೂ ಟ್ರೈನ್ ಹೋಗಿತ್ತಾ ಅಥವಾ ಇದೇ ಮೊದಲನೇ ಟ್ರೈನಾ? ಬೇರೆ ಲೋಕಲ್ ಹೋಗಿದೆ, ಅವರು ಅದು ಇದೆ ಅಂತ ಮೊದಲನೇ ಟ್ರೈನ್ ಅವರು. ಅಂದರೆ ಸುಮಾರು ಈಗ 1:50ಕ್ಕೆ ಅಂತ ಹೇಳ್ತಾ ಇದ್ದಾರೆ, ಇದು ಒಡಿಶಾವನ್ನು ರೀಚ್ ಆಗೋಷ್ಟರಲ್ಲಿ, ಅಂದರೆ ಬೆಳಗಿನ ಜಾವ, ಅಂದರೆ ನಾಳೆ ಎಷ್ಟು ಗಂಟೆಗೆ ರೀಚ್ ಆಗ್ಬೋದು? ಒಡಿಶಾ ರೀಚು 12:30. ಪುಟ್ರಾಜ್, ಅವ್ರು ಯಾವ ಕಡೆ ಪ್ರಯಾಣ ಬೆಳೆಸ್ತಿದ್ದಾರೆ ಅಂತ ಕೇಳ್ತೀರಿ? ಮತ್ತೆ ಅಲ್ಲಿ ನಿಲ್ಸ್ಕೊಂಡು ಹೋದ್ರೂ ಇನ್ನೂ ಇದಾಗ್ಬೋದು, ಇದು ರೋಡ್ ಪ್ರಾಬ್ಲಮ್ ಆಗಿದ್ದರಿಂದ ಇನ್ನೂ ಲೇಟ್ ಆಗ್ಬೋದು. ಎಸ್, ಇನ್ನೂ ಸಾಕಷ್ಟು ಜನರನ್ನು ಮಾತನಾಡಿಸೋದಿದೆ ಪ್ರಣೋತ್, ಯಾಕೆಂದರೆ ಸಾಕಷ್ಟು ಜನ ಇಲ್ಲಿ ಒಳಭಾಗದಲ್ಲಿ ಇರುವಂಥದ್ದು, ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಸಹ ನಾನು ಮಾಡ್ತೀನಿ. ಇಲ್ಲೂ ಅವರ ಸಂಬಂಧಿಕರುಗಳು ಕಳಿಸ್ಕೊಡೋದಕ್ಕೆ ಬಂದಿದ್ದಾರೆ, ಅವರು ಸಹ ನಿಂತಿರುವಂಥದ್ದು. ಒಂದಷ್ಟು ಊಟದ ವ್ಯವಸ್ಥೆಯನ್ನು ಸಹ BBMP ಕಡೆಯಿಂದ ಮಾಡಿರುವಂಥದ್ದು. ನಾನು ಟ್ರೈನ್ನ ಒಳಭಾಗಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಪ್ರಣೋತ್. ಒಂದು ಏನಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇರುವಂಥದ್ದು, ಯಾಕೆಂದರೆ ದುರಂತ ಟ್ರೈನ್ ಏನಿದೆ ಇದನ್ನು ಕ್ಯಾನ್ಸಲೇಷನ್ಸ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಹ ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಹ ಸಾಕಷ್ಟು ಪ್ರಯಾಣಿಕರು ಇದೇ ಟ್ರೈನ್ನಲ್ಲಿ ಒಂದು ಹೋಗುವಂತಹ ಸಾಧ್ಯತೆಗಳು ಸಹ ಇರುವಂಥದ್ದು. ಇಲ್ಲಿ ನನ್ನ ಜೊತೆಯಲ್ಲಿ ಒಂದಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಇದೀಗ ಮಾಡ್ತೀನಿ. ಸಬ್ ಕಾಚಲ್ ರಾಯ ಹೌಡೆ ಅವರ ಸಂಜಾನೆ ಸಂಜಾನೆ ಕಭಿ ತಕ್ ವೈಟ್ ಕರ್ ರಾಯ ಯಹಾಂ ಪೆ ಯಹಾಂ ಪೆ ಮೇರಾ ಉಮರ್ 24 ಇಯರ್ಸ್ ಕಭಿ ತಕ್ ವೈಟ್ ಕರ್ ರಾಯ ಇದರ್ ಸುಬೇ
हाँ सुबह से सुबह से जी इवर बेगे वेट मीनि नानूर होनी अवंत मतलब मत जन ट्रेन और सह मतनाड़ प्रयत्न नोड़ विजुअल अबर्वनब सण सण मकलू सह ಇರುವಂತದ್ದು ಯಾಕೆಂದ್ರೆ ಸಾಕಷ್ಟು ಹೊತ್ತಿನಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಒಂದು ಯಾವಾಗ ಟ್ರೈನ್ ಹೊರಡುತ್ತೆ ಅನ್ನುವಂತ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಅಂತ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಜೊತೆಗೆ ಒಂದಷ್ಟು ಟೈಮ್ ಪಾಸ್ ಅನ್ನು ಮಾಡುವಂತ ವ್ಯವಸ್ಥೆಯನ್ನ ಸಹ ಮಾಡ್ತಾ ಇರುವಂತದ್ದು ಇಲ್ಲಿ ಇನ್ನು ಸಾಕಷ್ಟು ಜನರು ಈ ಟ್ರೈನ್ ನಲ್ಲಿ ಇರುವಂತದ್ದು ಯಾಕೆಂದ್ರೆ ಎಷ್ಟು ಗಂಟೆಗೆ ಹೋಗುತ್ತೆ ಅನ್ನುವಂತದ್ದೇ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಆದರೆ ಇದೀಗ ರೈಲ್ವೆ ಅಧಿಕಾರಿಗಳು ನೀಡಿರುವಂತ ಒಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಸುಮಾರು 150 ಸರಿ ಸುಮಾರಿಗೆ ಹೋಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ನೀಡಿರುವಂತದ್ದು ಈಗ ನನ್ನ ಜೊತೆಯಲ್ಲಿ ಇನ್ನೊಂದಷ್ಟು ಪ್ರಯಾಣಿಕರು ಇದ್ದಾರೆ ಅವರನ್ನ ಸಹ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸಬ್ ಕಾ ಚಲ್ ರಹಾ ಹೈ ಆಪ್ ಹಾವಳಾ ಜಾ ರಹಾ ಹೈ ಹಾವಳಾ ಜಾ ರಹಾ ಹೈ ಓಕೆ ಸುಬೇತ್ ತಕ್ ವೇಟ್ ಕರ್ ರಹಾ ಹೈ ಕ್ಯಾ ನಹೀಂ ಹಮಕೋ ಮೇರಾ ಆಜ್ ಕಾ ಟಿಕೆಟ್ ಥಾ ತೋ ಆಜ್ ಆಜ್ ಕಾ ಟ್ರೇನ್ ಪಕಡಾ हमको तो सुबह मैसेज आ गया था कि आपका ट्रेन 2 घंटा लेट है तो उस हिसाब से हम प्लान करके आए अभी तो 1:30 बोल रहे हैं हाँ अभी कितना लेट होगा पता नहीं है 2 घंटा हो गया हमको यहाँ पे अभी हाँ 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 यहाँ पे बाहर बांट रहे खाना हाँ ಎಸ್ ನಮಗೆ ಬಿ ಬಿ ಎಂ ಪಿಯಿಂದ ಒಂದಷ್ಟು ಊಟದ ವ್ಯವಸ್ಥೆ ಆಗಿತ್ತು ಅನ್ನುವಂಥ ಮಾಹಿತಿಯನ್ನು ಸಹ ಕೊಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇಡೀ ಟ್ರೈನಲ್ಲಿ ಸಾಕಷ್ಟು ಒಂದು ಪ್ರಯಾಣಿಕರು ಇರುವಂಥದ್ದು ಜೊತೆಗೆ ಮತ್ತಷ್ಟು ಜನರು ಟ್ರೈನನ್ನು ಎಕ್ಸ್ಟ್ರಾ ಬಿಟ್ಟಿದ್ದೆ ಆಯಿತು ಅಂತೇಳಿದ್ರೆ ಅವರು ಸಹ ಬರುವಂಥ ಸಾಧ್ಯತೆಗಳು ನಿಚ್ಚಳವಾಗಿರುವಂಥದ್ದು ಆದರೆ ಮೊದಲ ಟ್ರೈನು ಎಷ್ಟು ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಮತ್ತು ಎಷ್ಟು ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗುತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡ್ತಾ ಇಲ್ಲ ಆದರೆ ಇದೀಗ ನೀಡಿರುವಂಥ ಮಾಹಿತಿಯ ಪ್ರಕಾರವಾಗಿ 1:50 ಬಿಡುತ್ತೆ ನಾಳೆ ಸಂಜೆಯ ವೇಳೆಗೆ ಹೋಗಿ ತಲುಪೋದು ಅಂತೇಳಿ ಅಂದರೆ ಇನ್ನೂ ಆ ರೈಲ್ವೆ ಹಳಿಗಳು ಏನಿದೆ ಆ ರೈಲ್ವೆ ಹಳಿಗಳನ್ನು ದುರಸ್ತಿಯನ್ನು ಮಾಡ್ಬೋದು ಇಲ್ಲಿಂದ ಆ ಏನು ಟ್ರೈನು ಹೋಗುತ್ತೆ ಅಲ್ಲಿ ತಲುಪುವ ವೇಳೆಗೆ ಆ ರೈಲ್ವೆ ಹಳಿಗಳನ್ನು ರಿಪೇರಿಯನ್ನು ಮಾಡುವಂಥದ್ದು ದುರಸ್ತಿಯನ್ನು ಮಾಡುವಂಥ ಕಾರ್ಯ ಸಂಪೂರ್ಣ ಆಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ರೈಲ್ವೆ ಅಧಿಕಾರಿಗಳು ನೀಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಟ್ರೈನ್ ಓಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿರುವಂಥದ್ದು ಪ್ರಣೋತ್ ರೈಟ್ ಥ್ಯಾಂಕ್ ಯು ಪುಟ್ಟರಾಜು